ಹುಕ್ಕೇರಿ ತಾಲೂಕಿನ ಅನುದಾನರಹಿತ ಶಾಲಾ ಕಾಲೇಜುಗಳ ಆಡಳಿತ ಮಂಡಳಿ ಮತ್ತು ನೌಕರರ ಹೋರಾಟ ಸಮನ್ವಯ ಸಮಿತಿ ಸದಸ್ಯರು ಉದ್ಯೋಗ ಭದ್ರತೆಗೆ ಒತ್ತಾಯಿಸಿ ಗ್ರೇಡ್ 2 ತಹಶೀಲ್ದಾರ್ ಕಿರಣ್ ಬೆಳವಿಗೆ ಮನವಿ ಸಲ್ಲಿಸಿದರು. 1995 ನಂತರ ಪ್ರಾರಂಭಿಸಲಾದ ಪ್ರಾಥಮಿಕ, ಪ್ರೌಢ ಮತ್ತು ಕಾಲೇಜುಗಳ ಶಿಕ್ಷಕರಿಗೆ ಸರ್ಕಾರ ತಕ್ಷಣ ವೇತನಾನುದಾನ ನೀಡಿ ಕೆಲಸದ ಭದ್ರತೆಯ ಭರವಸೆ ನೀಡಬೇಕು ಎಂದು ಸ್ಥಳೀಯ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯರು ಹೇಳಿದ್ದಾರೆ. ಹುಕ್ಕೇರಿ ಪಟ್ಟಣದ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ತಾಲೂಕಿನ ಅನುದಾನರಹಿತ ಖಾಸಗಿ ಶಾಲೆ, ಕಾಲೇಜುಗಳ ಆಡಳಿತ ಮಂಡಳಿ ಮತ್ತು ನೌಕರರ ಹೋರಾಟ ಸಮನ್ವಯ ಸಮಿತಿ ಸದಸ್ಯರು ಶುಕ್ರವಾರ ಹಮ್ಮಿಕೊಂಡ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಸರ್ಕಾರಿ ಶಾಲೆಗಳ ಶಿಕ್ಷಕರಿಗೆ ದೊರಕುವಷ್ಟು ವೇತನ ಕೊಡಲು ಸಾಧ್ಯವಾಗುತ್ತಿಲ್ಲವೆಂಬ ಅಳಲು ನಮ್ಮದಾಗಿದೆ. ಸರ್ಕಾರದ ಯಾವುದೇ ಸಹಾಯ ಸೌಲಭ್ಯಗಳಿಲ್ಲದೆ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿಬೆಳೆಸಿ ಗುಣಮಟ್ಟದ ಶಿಕ್ಷಣ ನೀಡಬೇಕಾದರೆ ಆಗುವ ವೆಚ್ಚವನ್ನು ಸರಿದೂಗಿಸಲು ಹೆಣಗಾಡಬೇಕಾಗಿದೆ. ಕಲಿಕೆ ಮತ್ತು ಫಲಿತಾಂಶದಲ್ಲಿ ಖಾಸಗಿ ಅನುದಾನರಹಿತ ಶಾಲೆಗಳು ನೀಡುವ ಪೈಪೋಟಿ ಎದುರಿಸಲು ಸರ್ಕಾರಿ ಶಾಲೆಗಳಿಗೆ ಆಗುತ್ತಿಲ್ಲ ಎಂದರು. ಪ್ರತಿಭಾವಂತ ಮತ್ತು ತಜ್ಞ ಶಿಕ್ಷಕರನ್ನೊಳಗೊಂಡ ಖಾಸಗಿ ಶಾಲೆಗಳ ಸಿಬ್ಬಂದಿ ನಿವೃತ್ತಿಯ ಅಂಚಿನಲ್ಲಿದ್ದಾರೆ. ಸರ್ಕಾರ ಇವರತ್ತ ಗಮನ ಹರಿಸದಿರುವುದು ನೋವಿನ ಸಂಗತಿ. ಅದಕ್ಕಾಗಿ ಈಗಿನ ಸರ್ಕಾರವಾದರೂ ನಮ್ಮ ಸಮಸ್ಯೆಗೆ ಸ್ಪಂದಿಸಬೇಕು ಎಂದರು. ಉಳ್ಳಾಗಡ್ಡೆ ಖಾನಾಪುರದ ಸಿದ್ದೇಶ್ವರ ಶಿವಾಚಾರ್ಯರು, ರವಿ ಹಂಜಿ, ಹುಕ್ಕೇರಿ ಸ್ವಾಮಿ ವಿವೇಕಾನಂದ ಶಿಕ್ಷಣ ಸಂಸ್ಥೆ ಸಂಸ್ಥಾಪಕ ಅಶೋಕ್ ಪಾಟೀಲ್ ಅವರು ಮಾತನಾಡಿ, ಖಾಸಗಿ ಶಾಲೆಗಳ ಗುಣಮಟ್ಟ ಅರಿತ ಪ್ರತಿಷ್ಠಿತರು, ಅಧಿಕಾರಿಗಳು ಮತ್ತು ಸರ್ಕಾರಿ ಶಾಲಾ ಕಾಲೇಜುಗಳ ಸಿಬ್ಬಂದಿ ಮಕ್ಕಳು ಖಾಸಗಿ ಶಾಲೆಯಲ್ಲಿ ದಾಖಲು ಮಾಡುತ್ತಾರೆ. ಆದರೆ ಖಾಸಗಿ ಅನುದಾನರಹಿತ ಶಾಲೆ ಸಿಬ್ಬಂದಿಗೆ ಸರ್ಕಾರದ ಅನುದಾನ ನೀಡಿಕೆಯಲ್ಲಿ ಗಮನ ಹರಿಸದಿರುವುದು ವಿಷಾದಕರ ಸಂಗತಿಯಾಗಿದೆ. ಬರುವ ದಿನಗಳಲ್ಲಿ ಈ ತಾರತಮ್ಯ ಹೋಗಲಾಡಿಸಿ ಎಲ್ಲ ಶಿಕ್ಷಣ ಸಂಸ್ಥೆಗಳ ಸಿಬ್ಬಂದಿಗೆ ಸರ್ಕಾರವೇ ವೇತನ ನೀಡಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಗ್ರೇಡ್ 2 ತಹಶೀಲ್ದಾರ್ ಕಿರಣ್ ಬೆಳವಿ ಅವರ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಈರಣ್ಣ ದುಗ್ಗಾನಿ, ಸಂಜೀವ್ ನಿಲಜ್ಗಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಶಿಕ್ಷಕರು ಇವತ್ತು 1995 ಪೂರ್ವದಿಂದ ನಾವು ದುಡಿತಾ ಇದ್ದೀವಿ. ನಮ್ಮ ಕುಟುಂಬ ಸಹಿತ ಅತ್ಯಂತ ಕೆಳಮಟ್ಟದಲ್ಲಿದ್ದು ಅವರಿಗೆ ಆ ಕುಟುಂಬ ಮತ್ತು ಶಿಕ್ಷಕರಿಗೆ ಸೇವಾ ಭದ್ರತೆ ಹಾಗೂ ವೇತನವನ್ನ ಕೊಡಬೇಕಂತ ನಾವು ಸರ್ಕಾರಕ್ಕೆ ಮನವಿಯನ್ನ ಮಾಡ್ತಾ ಇದ್ದೇವೆ. ಮಾನ್ಯ ತಹಶೀಲ್ದಾರ್ ಅವರಿಗೆ, ಹುಕ್ಕೇರಿ ಅವರಿಗೆ ನಾವು ಮನವಿಯನ್ನು ಅರ್ಪಿಸಲಿಕ್ಕೆ ಬಂದಿದ್ದೇವೆ. ನಮ್ಮ ಶಾಲೆಯಲ್ಲಿ ಅನೇಕ ಶಿಕ್ಷಕರು ಇವತ್ತು 1995 ಪೂರ್ವದಿಂದ ಅನುದಾನರಹಿತವಾಗಿ ಕನಿಷ್ಠ ವೇತನದಲ್ಲಿ ನಾವು ದುಡಿತಾ ಇದ್ದೇವೆ. ನಮ್ಮ ಕುಟುಂಬ ಸಹಿತ ಅತ್ಯಂತ ಕೆಳಮಟ್ಟದಲ್ಲಿದ್ದು ಅವರಿಗೆ ಆ ಕುಟುಂಬ ಮತ್ತು ಶಿಕ್ಷಕರಿಗೆ ಸೇವಾ ಭದ್ರತೆ ಹಾಗೂ ವೇತನವನ್ನ ಕೊಡಬೇಕಂತ ನಾವು ಸರ್ಕಾರಕ್ಕೆ ಮನವಿಯನ್ನ ಮಾಡ್ತಾ ಇದ್ದೇವೆ. ಇವತ್ತು ಮೊದಲೇ ಹಂತವಾಗಿ ಶ್ರೀಗಳ ನೇತೃತ್ವದಲ್ಲಿ, ಇಬ್ಬರು ಶ್ರೀಗಳ ನೇತೃತ್ವದಲ್ಲಿ ಮಾನ್ಯ ಹುಕ್ಕೇರಿ ತಹಶೀಲ್ದಾರ್ಗೆ ಮನವಿಯನ್ನೇ ಸಲ್ಲಿಸಿ ಸರ್ಕಾರಕ್ಕೆ ವಿನಂತಿ ಏನಪ್ಪಾ ಅಂದ್ರೆ, ನಮ್ಮ ಶಿಕ್ಷಕರಿಗೆ ವೇತನವನ್ನು ಕೊಡಬೇಕು ಮತ್ತು ಸಾಮಾನ್ಯ ನಾಗರಿಕರಾಗಿ ಅವರು ಬದುಕಲಿಕ್ಕೆ ನಮ್ಗಳ ಸಹಾಯವನ್ನು ಕೊಡಬೇಕು ಮತ್ತು ನಮ್ದು ನ್ಯಾಯಯುತವಾದಂತಹ ಬೇಡಿಕೆ ಇದೆ. ಈ ಬೇಡಿಕೆಯನ್ನು ಸರ್ಕಾರ ಪರಿಗಣಿಸಿ ಪ್ರಾಥಮಿಕ, ಪ್ರೌಢ, ಪದವಿ ಪೂರ್ವ ಕಾಲೇಜಲ್ಲಿ ದುಡಿತಂತ ಸಾವಿರಾರು ಶಿಕ್ಷಕರ ಬಾಳಿಗೆ ಒಂದು ಜ್ಯೋತಿಯನ್ನ ಕೊಡಬೇಕು ಅಂತ